ಧನಾತ್ಮಕ ನಂಬರ್ ಅಂದ್ರೆ ಪಾಸಿಟಿವ್ ನಂಬರ್ ಗಳು ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಹೀಗೆ ಈ ಕಡೆ ಇರೋದೆಲ್ಲ ಧನ ಸಂಖ್ಯೆಗಳು. ಇಲ್ಲಿ ಇರೋದೆಲ್ಲ ನೆಗೆಟಿವ್ ನಂಬರ್ ಅಂದ್ರೆ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮೈನಸ್ ಫೋರ್ ಈ ರೀತಿಯಾಗಿ ಇಲ್ಲೆಲ್ಲ ನಮ್ಗೆ ಋಣಾತ್ಮಕ ಸಂಖ್ಯೆಗಳು ಸಿಗ್ತಾವ. ಈ ಆಟದ ನಿಯಮ ಏನಪ್ಪ ಅಂತಂದ್ರೆ ಮೊದಲು ನಾನು ಒಂದು ಲೆಕ್ಕ ಹೇಳ್ತೀನಿ, ಅವಾಗ ಪ್ಲಸ್ ಪೊಸಿಷನ್ ಅಂದ್ರೆ ಜೀರೋ ಬರಬೇಕು, ಪ್ಲಸ್ ಅಂದಾಗ ಬಲಗಡೆ ಹೊರಬೇಕು, ಮೈನಸ್ ಅಂದಾಗ ಎಡಗಡೆ ಹೊರಬೇಕು. ಈ ರೀತಿಯಾಗಿ ಈಗ ಎಕ್ಸಾಂಪಲ್ ಪ್ಲಸ್ ಒನ್ ಅಂದಾಗ ಒನ್ ಜಂಪ್ ಇಲ್ಲಿ ಒನ್ ನಂಬರ್ಗೆ ಜಂಪ್ ಮಾಡಬೇಕು. ಅದೇ ರೀತಿಯಾಗಿ ಆಡ್ ಒನ್ ನೆಕ್ಸ್ಟ್ ಇನ್ನೊಂದಕ್ಕೆ ಪ್ಲಸ್ ಒನ್ ಅಥವಾ ಪ್ಲಸ್ ಟೂ ಅಂತ ಹೇಳಿದಾಗ ಒನ್ ಟೂ ಅಲ್ಲಿ ಒಟ್ಟು ಅಂತ ಹೇಳ್ತಿರುವಾಗ ಪ್ಲಸ್ ಮೂರು ಅಂತ ಇತ್ತು. ಹಾಗೆ ನಾನು ಜೀರೋ ಮತ್ತೆ ಬಂದಿರ್ತೀನಿ, ಇಲ್ಲಿ ನನಗೆ ಆಡ್ ಟೂ ಅಂತ ಹೇಳ್ತೀನಿ, ಪ್ಲಸ್ ಅಂತಂದಾಗ ಒನ್ ಟೂ, ಮೈನಸ್ ಅಂತ ಇದ್ದಾಗ ರಿವರ್ಸ್ ಚೇಂಜ್ ಮಾಡ್ತೀರ, ಮತ್ತೆ ಮೈನಸ್ ಟೂ ಅಂತ ಹೇಳಿದಾಗ ಒನ್ ಟೂ ಅಂದ್ರೆ ಎಲ್ಲಿ ಬಂದ ಮತ್ತೆ ಜೀರೋ ಅಂದ್ರೆ ಆನ್ಸರ್ ಇಲ್ಲಿ ಸೊನ್ನೆ ಅಂತ ಆಯ್ತು. ಈ ಅಪನಿಯಮ ನಿಮಗೆ ಗೊತ್ತಿರಲ್ಲ ಮತ್ತೆ ಸರಿ ಈಗ ನಾನು ಒಂದು ಲೆಕ್ಕ ಹೇಳ್ತೀನಿ, ಯಾರು ಮಾಡ್ತೀರ ಅಂತ ಮೂರು ಹದಿನಾಲ್ಕು ಮೊದಲು ಎಲ್ಲಿ ಕೇಳಬೇಕು ಅಂತ ಹೇಳಿದ್ದೆ ಮಕ್ಕಳು, ನಾನು ಫಸ್ಟ್ ಎಲ್ಲಿ ಕೇಳಬೇಕು ಸೊನ್ನೆ ಸೊನ್ನೆ ಮೇಲೆ ಇಟ್ಕೊಂಡು ಮೂರು ಪ್ಲಸ್ ಮೂರು ಅಂದಾಗ ಮೂರು ಸ್ಟೆಪ್ ಏನ್ ಮಾಡ್ಬೇಕು ಇವಾಗ ಮುಂದೆ ಹೋಗ್ಬೇಕು ಉತ್ತರ ಇಸ್ ಬಂತು ಇವಾಗ ಎಸ್ ವೆರಿ